ಏನಿದು ಕಾಪಿ ಹೊಡಿತಾ ಇದ್ದೀಯಾ ಕಾಪಿ ಹೊಡೆಯೋದಕ್ಕೆ ಎಷ್ಟು ಧೈರ್ಯ ಇದೆ ನಿಮಗೆ ಯಾರು ಕೊಟ್ಟಿದ್ದ ಇದನ್ನ ಏಳು ಮೇಲೆ ಏಳು ಹೇಳು ಯಾರು ಕೊಟ್ಟಿದ್ದ ಇದನ್ನ ಯಾರು ಹತ್ರ ತಗೊಂಡೆ ಇದನ್ನ ಹೇಳು ಕಮಾಂಡ್ ಟೆಲ್ ಮಿ ಕಾಪಿ ಹೊಡೆಯೋದು ಎಷ್ಟು ದೊಡ್ಡ ತಪ್ಪು ಅದೇ ರೀತಿ ಆನ್ಸರ್ ಶೀಟ್ ಕೊಟ್ಟು ಸಪೋರ್ಟ್ ಮಾಡೋದು ಕೂಡ ದೊಡ್ಡ ತಪ್ಪು ಟೆಲ್ ಮಿ ಯಾರು ಕೊಟ್ಟಿದ್ದ ಇದನ್ನ ಹೇಳದೇ ಇದ್ರು ಇದರ ಮೇಲೆ ರಿಜಿಸ್ಟರ್ ನಂಬರ್ ಇದೆ ಗೊತ್ತಾಗೇ ಗೊತ್ತಾಗುತ್ತೆ ರಿಜಿಸ್ಟರ್ ನಂಬರ್ 5948 ಯಾರದು ಸರ್ ಆನ್ಸರ್ ಶೀಟ್ ನಂದು ಸರ್ ಆ ಶೀಟ್ ನಂದು ಸರ್ ಆದ್ರೆ ನಾನು ಕೊಟ್ಟಿಲ್ಲ ಅದು ಹೇಗೆ ಅಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ದೀಪ ಯು ಕ್ಯಾರಿ ಆನ್ ಥ್ಯಾಂಕ್ ಯು ಸರ್ ಆದ್ರೆ ಈ ಸಂಸ್ಥೆ ಕಾಪಿ ಹೊಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡಲ್ಲ ಯು ಗೆಟ್ ಲಾಸ್ಟ್ ಸರ್ ಸರ್ ಪ್ಲೀಸ್ ಸರ್ ಹೋಗಾಚೆ ಸರ್ ಇದೊಂದ ಸಲ ಕ್ಷಮಿಸಿಬಿಡಿ ಸರ್ ನನಗೆ ಎಕ್ಸಾಮ್ ಬರಿಲೇಬೇಕು ನನಗೆ ಎಕ್ಸಾಮ್ ನನಗೆ ತುಂಬಾ ಇಂಪಾರ್ಟೆಂಟ್ ಸರ್ ಸರ್ ಪ್ಲೀಸ್ ನನ್ನ ಆಚೆ ಕಳಿಸಬೇಡಿ ಪ್ಲೀಸ್ ಸರ್ ಎಕ್ಸಾಮ್ ಮೇಲೆ ಪಾಸ್ ಆಗಲೇಬೇಕು ಅಂದ್ರೆ ಓದ್ಬಿಟ್ಟು ಬರಿಬೇಕು ಕಾಪಿ ಹೊಡೆದುಬಿಟ್ಟಲ್ಲ ಸರ್ ಪ್ಲೀಸ್ ಸರ್ ಇನ್ನೊಂದ ಸಲ ಹೀಗೆ ಮಾಡಲ್ಲ ದಿಸ್ ಇಸ್ ಮೈ ರಿಕ್ವೆಸ್ಟ್ ಪ್ಲೀಸ್ ಸರ್ ಎಕ್ಸ್ಕ್ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮನ್ನ ಡಿಬಾರ್ ಮಾಡ್ತಾ ಇದೀನಿ ಅರೆ ಇದೇನಿದು ಹೊರಗಡೆ ಹೋಗು ಅಂದ್ರೆ ಇಲ್ಲೇ ಕೂತ್ಕೊತಾ ಇದೀಯಲ್ಲ ಹೋಗು ಆಚೆ ಗೆಟ್ ಔಟ್ ಅಂದೆ ಕಮಾನ್ ಸ್ಟೂಡೆಂಟ್ಸ್ ಕ್ಯಾರಿ ಆನ್ ಡಿವಾರ ಆಗಿರೋ ವಿಷಯನ ಅವರಿಗೆ ಹೇಳಬೇಕಾಗಿತ್ತು ಆದ್ರೆ ಅವರು ಸ್ವೀಟ್ ಡೆಲಿವರಿ ಕೊಡಕ ಹೊರಗಡೆ ಹೋಗಿದ್ದಾರೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಏನು ಮಾಡೋದು ಈಗ ಅಂದ್ರೆ ಇದೆಲ್ಲ ದೀಪನ್ ಕೆಲಸನ ಹೋ ಅಮ್ಮ ಅವರು ನನಗೆ ಆನ್ಸರ್ ಶೀಟ್ ಕೊಟ್ಟಿದ್ದು ಅದರ ಸಿಕ್ಕಾಕೊಂಡಿದ್ದು ಮಾತ್ರ ನಾನು हाल टिकेट कित्कोबिट्र गोता अय्यो शिवने हंगाद्रे नीनु कॉलेज होगंगे इल्वा परीक्षे बरियंगे इल्वा नाटकदवळे सुम्मने इरे निन्न हाळ बायल्लि इल्लदेल्ल माताडबेड होगु मगु एद्दिरबेकु नोडिकोंडु बा इदि अवनु ताय तक्क मग नंतरने निद्रे माड्तने इर्तने इन्नु मध्याह्न ऊटदोतिगे हेळोदवनु अम्मो निन्न सुळ्ळु हेळ्ता इल्ल ताने ದೀಪ ಕಾಪಿ ಹೊಡೆಯಕ್ಕೆಲ್ಲ ಸಪೋರ್ಟ್ ಮಾಡೋಳಲ್ಲ ಅಂತವಳು ನಿಮಗೆ ಆನ್ಸರ್ ಶೀಟ್ ಕೊಟ್ಟಿದಾಳ ಅಂದ್ರೆ ನಿಜವಾಗ್ಲೂ ಅವರೇ ಕೊಟ್ಟಿದ್ದಪ್ಪ ಅಂದ್ರೆ ಅವರು ಒಳ್ಳೆ ಉದ್ದೇಶಕ್ಕೆ ಕೊಟ್ಟಿರ್ತಾರೆ ನಾನು ಚೆನ್ನಾಗೋದಲ್ವಲ್ಲ ಪಾಸ್ ಆಗ್ತೀನೋ ಇಲ್ವೋ ಫೇಲ್ ಆದ್ರೆ ನನ್ನ ಮದುವೆ ನಿಂತು ಹೋಗುತ್ತೇನೋ ಅಂತ ಕೊಟ್ಟಿರ್ತಾರೆ ಅದು ಅಲ್ಲದೆ ನಿನ್ನೆ ಲೀಕ್ ಆಗಿದ್ದ ಕ್ವೆಶ್ಚನ್ ಪೇಪರ್ ಇಂದ ಒಂದು ಕ್ವೆಶ್ಚನ್ ಬಂದಿರಲಿಲ್ಲ ನನ್ನ ಓದ್ಕೊಂಡಿರಲ್ಲ ಅಂತ ಅವರು ಕೊಟ್ಟಿರ್ತಾರೆ ನನ್ನ ಹಣೆ ಬರ ಸಿಕ್ಕಾಕೊಂಡ್ಬಿಟ್ಟು ತಿಬ್ಬಾರ್ ಹಾಕ್ಬಿಟ್ಟೆ ಅತ್ತೆ ನನಗೆ ಯಾಕೋ ಬಲ್ಗಣ್ಣು ಹೆಂಗೋ ಹೊಡ್ಕೊತಾ ಇದೆ ಏನೋ ಎಡವಟ್ಟಾಗುತ್ತೆ ಅಂತ ಅನ್ಸ್ತಾ ಇದೆ ಅಂಜನ ಹಾಕಿ ಕಣ್ಣಿಗೆ ಕಟ್ಟಂಗ್ ಕಾಣಿಸ್ತಾ ಇದೆ ಅತ್ತೆ ಅದೇನೋ ಅಂದ್ರೆ
ನಮ್ಮು ಕಾಪಿ ಹೊಡೆದು ಸಿಕ್ಕಾಕೊಂಡಂಗೆ ಆ ವಿಷಯ ಬೀಗರು ಮನೆಗೆ ಗೊತ್ತಾಗಿ ಇಂತ ಕಾಪಿ ಕನೆ ನಮಗೆ ಬೇಡಪ್ಪ ಅಂತ ಹೇಳಿಬಿಡ್ರೆ ಅಲ್ಲೋಡಿ ದೀಪಕನೇ ಬಂದ್ರು ದೀಪ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಮ್ಮನ ಮದುವೆ ನಿಲ್ಲಿಸಬೇಕು ಅಂತ ಅತ್ತೆ ಏನು ಹೇಳ್ತಾ ಇದ್ದೀರಾ ನಾನು ಅಮ್ಮ ಮದುವೆನ ಮುಚ್ಚೋ ಬಾಯಿ ಅಮೃತನ ಪರೀಕ್ಷೆಯಿಂದ ಅರ್ಧಕ್ಕೆ ಕಳಿಸಿದ್ದಾರೆ ಅದಕ್ಕೆ ನೀನೇ ತಾನೇ ಕಾರಣ ದೇವರಿಗೆ ಜೋಡಗಾಯಿ ಒಪ್ಪಿಸೋ ಹಾಗೆ ಪರೀಕ್ಷೆನೂ ಮುರಿದು ಮದುವೆನೂ ಮುರಿದಿದ್ದೀಯಾ ಅಲ್ವಾ ಅವ ಏನು ಹೇಳ್ತಾ ಇದ್ದೀಯಾ ನೀನು ಹೆಂಡತಿ ಮಾಡಿದ ಪುಣ್ಯ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದೀನಪ್ಪ 10 ಜನನ್ನ ಕರ್ಕೊಂಡು ಬಂದು ಬಾಳೆಯಲಿಯಲ್ಲಿ ಊಟ ಬಡಿಸಿ ಸಂತೋಷಪಡು ನೀ ನಿಜ ಹೇಳಮ್ಮ ಅಮ್ಮಗೆ ಕಾಫಿ ಹೊಡಿ ಅಂತ ನೀನೇ ಆನ್ಸರ್ ಪೇಪರ್ ಕೊಟ್ಟೆ ನಾನು ಕೊಟ್ಟಿಲ್ಲ ಮಾವ ನಾನು ಕೊಟ್ಟಿಲ್ಲ ಅತ್ತೆ ಅದಕ್ಕೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ ನೀನು ಏನು ಓದಿಲ್ಲ ಇದನ್ನಾದರೂ ನೋಡ್ಕೊಂಡು ಬರ್ದ ಪಾಸ್ ಆಗು ಅಂತ ಕೊಟ್ರೆ ತಾನೆ ಈಗ ನಾನು ಸಿಕ್ಕಾಕೊಂಡಿದ್ದೀನಿ ಡಿಬಾರ್ ಆಗಿದ್ದೀನಿ ಅಂತ ನೀವು ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದೀರಾ ಅಮ್ಮ ಈ ತರ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯಾ ನಾನು ಯಾವಾಗ ನಿಮಗೆ ಕೊಟ್ಟೆ ಪ್ಲೀಸ್ ಅಮ್ಮ ನಿಮ್ಮ ತಪ್ಪನ್ನ ನನ್ನ ಮೇಲೆ ಹೊರಿಸಿ ಇನ್ನೊಂದು ಕಾಂಟ್ರೋವರ್ಸಿ ಕ್ರಿಯೇಟ್ ಮಾಡಬೇಡ ಅತ್ತೆ ನಾನು ನಂಬಿ ನಾನು ಯಾವ ಪೇಪರ್ ಕೊಟ್ಟಿಲ್ಲ ನನಗೂ ಅಮ್ಮ ಮಾತನ್ನ ನಂಬಕಾಗಲ್ಲ ಅವಳು ಸುಳ್ಳು ಹೇಳ್ತಿದಾಳೆ ಒಂದು ಇನ್ನೊಂದು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾದಾಗ ಅದನ್ನ ವಿರೋಧಿಸಿದ ದೀಪ ತಾನೇ ಅವಳಿಗೆ ಕಾಪಿ ಚೀಟಿ ಕೊಟ್ಟಿದ್ದಾಳೆ ಅಂದ್ರೆ ನಂಬಕಾಗಲ್ಲ ಅಮ್ಮ ನಿಜ ಹೇಳು ಅಪ್ಪ ನಾನು ಸುಳ್ಳು ಹೇಳ್ತಿಲ್ಲ ಅಷ್ಟಕ್ಕೂ ನಾನು ಸುಳ್ಳು ಹೇಳಿ ನನಗೆ ಏನು ಲಾಭ ಹೇಳಿ ನಾನೇ ಅದಕ್ಕೆ ಅತ್ರ ಇಸ್ಕೊಂಡು ನಾನೇ ಸಿಕ್ಕಾಕೊಂಡು ಡಿಬಾರಾಗಿ ನನ್ನ ಮದುವೆ ನಾನೇ ಕಲ್ಲು ಹಾಕೋತೀನ ಆಹಾ ಪಿತ್ರಿ ಎಷ್ಟು ನಾಜುಕಾಗಿ ನಾಟಕ ಆಡ್ತಾವಳೆ ನೋಡು ದೀಪ ಅದಕ್ಕೆನ ಒಂದು ನಿಮಿಷ ಆದರೂ ಸಂತೋಷವಾಗಿರಕ್ಕೆ ಬಿಡ್ತಾರ ಇವರು ಇವರೆಲ್ಲ ಅದು ಯಾವಾಗ ನರಕಕ್ಕೆ ಹೋಗ್ತಾರೋ ಥೂ ಹೇಳಿ ಸೊಸೆ ಪರವಹಿಸಿಕೊಂಡು ಪ್ರಶ್ನೆ ಕೇಳ್ತಿದ್ರಲ್ಲ ಈಗ ಹೇಳಿ ಈಗಲೂ ಅಮ್ಮ ನಿಮಗೆ ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತಿದೆಯಾ ಅಮ್ಮ ನಾನು ನಿನ್ನ ಮಾತನ್ನ ನಂಬ್ತೀನಿ ದೀಪಾನೇ ನಿನ್ನ ಪೇಪರ್ ಕೊಟ್ಟಿದ್ದಾಳೆ ದೀಪ ಯಾವುದೋ ಸಿಟ್ಟನ್ನ ಎಲ್ಲೋ ತೋರಿಸಿ ನನ್ನ ಮಗಳ ಮದುವೆನ ನಿಲ್ಲಿಸಬೇಕು ಅಂತ ಮಾಡಿದೀಯಾ ಅಲ್ವಾ ನಾನು ಮಲಗದಷ್ಟು ನೀನು ಎಚ್ಚರವಾಗಿರಲ್ಲ ಅಷ್ಟರಲ್ಲಿ ಇಷ್ಟೊಂದು ಆಟಾನ ಇದೇ ವಿಷಯನ ದೊಡ್ಡದಾಗಿ ಮಾಡಿ ಬೀಗರೇನಾದರೂ ಮದುವೆನೇ ಬೇಡ ಅಂತ ಹೇಳಿದ್ರೆ ನಾನು ನಾನಾಗಿರಲ್ಲ ನೆನಪಿಡು ಅವ್ವ ಇದರಲ್ಲಿ ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ಅಮ್ಮ ಮದುವೆಗೆ ಏನು ತೊಂದರೆ ಆಗಲ್ಲ ನಾನು ದಿಲೀಪ್ ಅವರತ್ರ ಮಾತಾಡ್ತೀನಿ ಹಾಗೆ ಪ್ರಿನ್ಸಿಪಾಲ್ ಅವರತ್ರ ಹೋಗಿ ಅಮ್ಮನ ಉಳಿದ ಪರೀಕ್ಷೆ ಕೂರಿಸಿ ಅಂತಾನು ಕೇಳ್ಕೊತೀನಿ ಅವರು ಒಳ್ಳೆಯವರವ ಒಪ್ಪಿಕೊತಾರೆ ನೀನೇನು ಚಿಂತೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಆಯ್ತು ಇದನ್ನು ನೋಡೇ ಬಿಡೋಣ ನಾಳೆ ಅಮ್ಮ ಪರೀಕ್ಷೆ ಕೂರಲಿಲ್ಲ ಅಂದ್ರೆ ಮನೆಯಲ್ಲಿ ಯಾರ್ಯಾರು ಕೂತ್ಕೋಬೇಕಾಗುತ್ತೆ ಅಂತ ನಾನು ನಿರ್ಧಾರ ಮಾಡ್ತೀನಿ ಆನ್ಸರ್ ಶೀಟ್ ಅಮ್ಮ ಕೈಗೆ ಹೇಗೋಯ್ತು ದೀಪೋರೆ ದೀಪೋರೆ ನಿಂತ್ಕೊಳ್ಳಿ ಬಿಡಿ ನನ್ನ ನಾನು ಹಿಟ್ ಮಾಡಿಸ್ಕೊಂಡ್ ಬರ್ಬೇಕು ನಿಮಗೆ ನಾಳೆ ಪರೀಕ್ಷೆ ಇದೆ ನಾನು ಬೀಸ್ಕೊಂಡು ಬರ್ತೀನಿ ಕೊಡಿ ಬೇಡ ಇದು ನಾನೇ ಮಾಡ್ಸ್ಕೊಂಡು ಬರಬೇಕು ದೀಪೋರೆ ಮೀನಾಕ್ಷಿ ಅತ್ತೆ ಮಗುನ ಒಂದೇ ಬಿಟ್ಟು ನೀನು ಇಲ್ಲ ನಿಂತ್ಕೊಂಡಿದೀಯಾ ನೀನು ಬಾಣಂತಿ
ಇಂಥ ಸಮಯದಲ್ಲಾದರೂ ಸ್ವಲ್ಪ ನಿಗವಾಗಿ ಬೆಚ್ಚಗೆ ಒಳಗಡೆ ಇರೋದನ್ನು ಕಲ್ತ್ಕೋ. ಹೊಟ್ಟೆ ಬಟ್ಟೆ ಕಟ್ಕೊಂಡ್ರೆ ಮಗು ಆರೋಗ್ಯಕ್ಕೆ ಒಳ್ಳೇದು. ಅತ್ತೆ, ನಾನು ನೀವು ಕೊಡೋ ನೀರು ಸಾರು ಬಿಟ್ಟು ಏನು ತಿಂತಾ ಇಲ್ಲ ಗೊತ್ತಾ? ಮತ್ತೆ ಇಲ್ಲಿ ನಿಂತ್ಕೊಂಡು ಏನು ಹೊಂಚ ಹಾಕ್ತಾ ಇದೀಯಾ? ಅಯ್ಯೋ, ನಾನೇಕತ್ತೆ ಹೊಂಚ ಹಾಕೊಂಡು ಇಟ್ಕೊಳ್ಳಿ. ಅಲ್ಲ, ನೀವು ದೀಪಕಂಗೆ ಬೈದಿದ್ದು ಕೇಳಿ ಅವರು ರೂಮ್ಗೆ ಹೋಗಿ ಅಳ್ತಾ ಕೂತ್ಕೋತಾರೇನೋ ಅನ್ಕೊಂಡೆ. ಆದ್ರೆ ಸಂಪತ್ತಿಗೆ ಸವಾಲ್ ಅನ್ನೋ ತರ, ನಿಮ್ ಸಿಟ್ಟಿಗೆ ಸವಾಲ್ ಅನ್ನೋ ಹಾಗೆ ಈ ಉರಿ ಬಿಸಿಲಲ್ಲಿ ಜೋಳದ ಹಿಟ್ ಮಾಡಿಸ್ಕೊಂಬರಕ್ ಹೋಗಿದ್ದಾರೆ. ನಾನು ಇಷ್ಟು ಬೇಡ ಬೇಡ ಅಂದ್ರೂ ಕೇಳದೆ ಹೊಟ್ಟೆ ಹೋಗ್ಬಿಟ್ರು. ಅಲ್ಲ ಅತ್ತೆ, ಅತ್ತೆ ಅನ್ನೋರು ಅಷ್ಟೆಲ್ಲ ಬೈದಾಗ ಅತ್ತೆ ಗೌರವಕ್ಕೋಸ್ಕರನಾದ್ರೂ ಒಂದೆರಡು ನಿಮಿಷ ಕಣ್ಣೀರ್ ಹಾಕದೇ ಇರೋಳು ಒಬ್ಳು ಸೊಸೆನಾ? ಅಪ್ಪ, ಇಷ್ಟು ಸೇರ್ ತೀರಿಸ್ಕೊಳ್ಳೋ ಸೊಸೆನಾ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲಪ್ಪ. ಇಷ್ಟೊಂದು ಉರಿ ಬಿಸಿಲಲ್ಲಿ ಪಾಪ ಒಬ್ರೇ ಹೋದ್ರು. ಅಷ್ಟೊಂದು ಕಣಿಕರ ಕರಳು ತುಂಬಿಕೊಂಡಿದ್ರೆ ನೀನು ಹೋಗ್ಬೇಕಾಗಿತ್ತು ಅವಳ ಜೊತೆ. ಇದೇನಿದು, ನನ್ ಬುಡಕ್ಕೆ ಬರ್ತಾ ಇದೆ? ಅತ್ತೆ, ಮಗು ಅಳ್ತಾ ಇದೆ ಅನ್ಸ್ತಾ ಇದೆ, ನಾನು ಬರ್ತೀನಿ. ದೀಪ ಅವರೇ, ಅಮ್ಮು ನಿಮ್ಮ ಮೇಲೆ ಸುಳ್ಳು ಸುಳ್ಳು ಹೇಳಿದ್ಲು, ಅವ್ವ ನಿಮ್ಮ ಮೇಲೆ ಕೂಗಾಡಿದ್ರು ಅಂತ ಸಿಟ್ಟು ಬಂತ? ನಾನೇ ಸಿಟ್ಟು ಮಾಡ್ಕೊಂಡಿ, ನಾನಿರೋದೇ ತಪ್ಪೋರಕ್ಕಲ್ವಾ? ಪ್ರಶ್ನೆ ಮಾಡಿದೆ, ಅದನ್ನ ಹೊತ್ಕೊಂಡು ತಿರುಗಬೇಕಷ್ಟೇ. ಸೊಸೆದಳ ಕರ್ತವ್ಯ ಅಲ್ವಾ ಇದು? ಹಂಗೆ ಯಾಕೆ ಅನ್ಕೋತೀರಾ ದೀಪ ಅವರೇ? ಅಮ್ಮು ಅಲ್ಲೇನೋ ನಡೆದಂಗೆ ಹೇಳಿದಾಗ ಅವ್ವ ಅದನ್ನ ಒಪ್ಕೊಂಡಾಗ ನಿಮಗೆ ಬೇಜಾರಾಗೋದು ಸಹಜನೇ. ಆದರೂ ನನ್ನ ದೀಪ ಅವ್ರು ಈ ಥರ ಬಿಸ ಸಿಟ್ಟು ಮಾಡ್ಕೊಂಡು ಹೋಗೋದಾ? ನಾನು ಯಾರ ಮೇಲೂ ಸಿಟ್ಟು ಸಾಧಿಸ್ತಾ ಇಲ್ಲ ರೀ. ನನ್ನ ಮನಸ್ಸಿಗಾಗಿ ನೋವನ್ನು ಹೇಳ್ಕೋಬಾರ್ದ? ಅಮ್ಮನ ನನ್ನ ತಂಗಿ ಅಂತಾನೆ ಅನ್ಕೊಂಡಿದ್ದೀನಿ. ಅವಳು ಎಕ್ಸಾಮ್ ಚೆನ್ನಾಗಿ ಮಾಡ್ದಿದ್ರೆ ಚಲೋ ಮದುವೆ ಎಲ್ಲಿ ನಿಂತೋಗುತ್ತೋ? ಲೀಕ್ ಆಗಿರೋ ಕ್ವಶನ್ ಪೇಪರ್ನ ನಂಬ್ಕೊಂಡಿದ್ರೆ ಎಲ್ಲಿ ಫೇಲ್ ಆಗ್ತಾಳಂತ ನಾನೇ ಎಚ್ಚರಿಸ್ದೆ ತಾನೆ. ಈಗ ನೋಡಿ ನನ್ನ ಮೇಲೆ ಎಂಥ ಸುಳ್ಳು ಅಪ್ಪದನ್ನು ಹೊಡ್ಸಿದಾಳೆ ಅಂತ. ನಾನೇನು ದ್ರೋಹ ಮಾಡಿದ್ದೀನಿ ಅವಳಿಗೆ? ನನ್ನ ಮೇಲೆ ಯಾಕೆ ಈ ರೀತಿ ಆರೋಪ ಹೊರಿಸ್ತಿದ್ದಾಳೆ? ಯಾರೇನೇ ಅಂದ್ರು ನೀವೇನು ಅಂತ ಗೊತ್ತು ದೀಪ ಅವರೇ, ಅದಕ್ಕೆ ನಿಮ್ಮನ್ನ ಅಪ್ಪ ವಹಿಸ್ಕೊಂಡು ಮಾತಾಡಿದ್ದು. ದೀಪದ ಬೆಳಕಿಗೆ ಕಪ್ಪು ಕೀಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನೀವು ಬೆಳಕಿನ ಥರನೇ ಸತ್ಯ ದೀಪ ಅವರೇ, ನಿಮ್ಮನ್ನ ಯಾವ ಸುಳ್ಳುಗಳು ಆವರಿಸಕ್ಕಾಗಲ್ಲ. ಆದ್ರೂ ಅತ್ತೆ ದೃಷ್ಟಿಲಿ ನಾನು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರ ದೀಪ ಅವರೇ? ನಮ್ಮ ಸಹನೆ, ನಮ್ಮ ಒಳ್ಳೆತನ ಬೇರೆಯವ್ರಿಗೆ ಬಲಹೀನತೆ ತರ ಕಾಣಿಸ್ದಾಗ ಹೋರಾಡದೆ ಬಲ ಅಂತ ತೋರಿಸ್ಕೊಡ್ಲೇಬೇಕಾಗತ್ತೆ. ಅಮ್ಮು ನನ್ನ ತಂಗಿ ಅಂತ ನಾ ಈ ವಿಷಯದಲ್ಲಿ ವಹಿಸ್ಕೊಳ್ತಿಲ್ಲ ದೀಪ ಅವರೇ. ನೀವು ಒಂದ್ಸಲ ಸತ್ಯ ಏನು ಅಂತ ಕೇಳಿ ತಿಳ್ಕೊಳ್ಳಿ. ಯಾಕೆಂದ್ರೆ ಸುಳ್ಳು ಅವಳು ಬದುಕು ಸುಖವಾಗಿ ಕಟ್ಟಲ್ಲ, ಸತ್ಯ ಜೊತೆ ಅವಳು ಬದುಕು ಇದೆ, ಅದನ್ನು ನಾವೇ ಕಟ್ಟಬೇಕು. ಬನ್ನಿ, ಇಬ್ಬರು ಹಿಟ್ಟು ಬೀಸ್ಕೊಂಬರೋಣ. ಬನ್ನಿ. ನನ್ಗ ಸರಿ ಬಿಡಿ, ನಾನೇ ನೋಡ್ತೀನಿ. ಪ್ಯಾಂಟ್ ಶರ್ಟ್ ತುಂಬಾ ಚೆನ್ನಾಗಿದೆ, ನಿಮ್ಗೆ ಸೂಪರ್ ಆಗಿ ಕಾಣಿಸುತ್ತೆ. ಅದ್ ಯಾರ್ಗೋ ತಂದಿರೋದು, ಅದನ್ನ ಯಾಕೆ ಹೊರಗೆ ತೆಗ್ದೆ ನೀನು? ನಾನೇನು ನಿನ್ನ ಒಪಿನಿಯನ್ ಕೇಳಿದ್ನ? ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀರಾ? ಬಟ್ಟೆ ನೋಡಿದೆ, ಖುಷಿ ಆಯ್ತು, ಚೆನ್ನಾಗಿದೆ ಅಂತ ಹೇಳಿದೆ. ನನ್ ಗಂಡನಿಗೆ ಏನ್ ಚೆನ್ನಾಗಿ ಕಾಣತ್ತೆ ಅಂತ ನನ್ಗೆ ಗೊತ್ತಿರಲ್ವಾ? ಈ ಭಾಷಣ ಎಲ್ಲ ಬೇಕಾಗಿಲ್ಲ, ಮೊದ್ಲ ನೋಡ್ಬೇಡ ಹೇಳು. ಅಕ್ಷಯ್, ಸಂಬಳ ಆಯ್ತೇನಪ್ಪ? ಹ್ಞೂ ಅಮ್ಮ. ಮತ್ತೆ ಮನೆ ಖರ್ಚಿಗೆ ದುಡ್ಡು ಕೊಡು ಅಂತ ಹೇಳಿದ್ನಲ್ಲ, ಕೊಡು. ಅಮ್ಮ, ಅದು ಅದು ಇಲ್ಲ ಇದು ಇಲ್ಲ. ಇಷ್ಟು ದಿವಸ ನಿನ್ನ ಕೇಳದ್ನ ಅಕ್ಷಯ್, ನಾನು ಈಗ ನಿನ್ ಸಂಸಾರ ಅಂತ ಆಗಿದೆ, ತಿನ್ನೋ ಕೈ ಜಾಸ್ತಿ ಆಗಿವೆ ಅಂತ ಕೇಳ್ತಾ ಇದ್ದೀನಿ, ಕೊಡು ದುಡ್ಡನ್ನ. ಅಮ್ಮ ಅಮ್ಮ, ಅದು ಈ ತಿಂಗಳು ದುಡ್ಡೇ ಉಳಿದಿಲ್ಲ ಅಮ್ಮ, ಮುಂದಿನ ತಿಂಗಳಿಂದ ಕೊಡ್ತೀನಿ. ಹಾಗಂತ ಮುಂದಿನ ತಿಂಗಳಿಂದನೇ ಊಟ ಮಾಡ್ತೀಯ ಅನ್ನು?
ನನಗದೆಲ್ಲ ಏನು ಗೊತ್ತಿಲ್ಲ ಮನೆ ಖರ್ಚಿಗೆ ದುಡ್ಡು ಕೊಡಬೇಕು ಅಷ್ಟೇ ಬಟ್ಟೆ ತರಕ್ಕೆ ದುಡ್ಡು ಇರುತ್ತೆ ಮನೆ ಖರ್ಚಿಗೆ ದುಡ್ಡು ಇರಲ್ವಾ ಈ ಬಟ್ಟೆ ಮಾರಿ ಆದ್ರೂ ದುಡ್ಡು ತಂದು ಕೊಡು ಗೊತ್ತಾಯ್ತೇನೋ ಅತ್ತೆ ಹೇಳ್ತಾ ಇರೋದು ಸರಿಯಾಗಿ ಇದೆ ಮನೆ ಖರ್ಚಿಗೆ ದುಡ್ಡು ಕೊಡಲೇಬೇಕಲ್ವಾ ನಾನಲ್ಲಿ ಒದ್ದಾಡ್ತಾ ಇದ್ರೆ ನೀನು ಆರಾಮಾಗಿ ಕೂತ್ಕೊಂಡು ಮೊಬೈಲ್ ಗೇಮ್ ಆಡ್ತಿದ್ಯಾ ಇನ್ನೊಬ್ರು ಜೀವನದಲ್ಲಿ ಆಟಾಡೋದು ಮೊಬೈಲ್ ಅಲ್ಲಿ ಆಟಾಡ್ದಂಗೆ ಅನ್ಕೊಂಡಿದ್ಯಾ ಅತ್ತೆ ಹತ್ರ ಯಾಕೆ ಸುಳ್ಳು ಹೇಳ್ದೆ ಆ ಸುಳ್ಳಿನಿಂದ ನೀನು ತಪ್ಪಿಸ್ಕೊಂಡು ಇಲ್ದೇ ಇರೋ ಆರೋಪನ ನನ್ನ ಮೇಲೆ ಯಾಕೆ ಹೊರಿಸ್ದೆ ಪ್ರತಿ ಸಲ ನೀನು ನನ್ನನ್ನೇ ಶಿಕ್ಷಕಕ್ಕೆ ನೋಡ್ತಾ ಇರ್ತೀಯ ಅಲ್ವಾ ನಿಂಗೆ ಮ್ಯಾನರ್ಸ್ ಇಲ್ವಾ ಮ್ಯಾನರ್ಸ್ ಸೆಕೆಂಡ್ ಚಾಪ್ಟರ್ ಮೊದಲು ಕಾಮನ್ ಸೆನ್ಸ್ ಕಲ್ತ್ಕೊಳ್ಳಿ ಡೋರ್ ನ ನಾಕ್ ಮಾಡ್ಬಿಟ್ಟು ಬರಬೇಕು ಅಂತ ಗೊತ್ತಾಗಲ್ವಾ ಕಾಮನ್ ಸೆನ್ಸ್ ಅನ್ನೋದು ನಾನು ನಿನ್ನ ಹತ್ರ ಕಲ್ತ್ಕೊಬೇಕಾಗಿಲ್ಲ ಯಾರ್ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದೇ ಕಾಮನ್ ಸೆನ್ಸ್ ನಿನ್ನಂತ ಸುಳ್ಳು ಹತ್ರ ಇನ್ನೇನ್ ನಡ್ಕೊಳ್ಳಿ ಅದಕ್ಕೆ ಪ್ಲೀಸ್ ನೀವ್ ಏನಾದ್ರೂ ಅನ್ಕೊಳ್ಳಿ ಆ ಮೊಬೈಲ್ ಕೊಡಿ ನಾನು ಅದರಲ್ಲಿ ಹೈಯರ್ ಸ್ಕೋರ್ ಮಾಡಬೇಕು ನೀನು ಈ ಗೇಮ್ ಅಲ್ಲಿ ಹೈಯರ್ ಸ್ಕೋರ್ ಮಾಡಬಹುದು ನನ್ನ ಜೊತೆ ಆಟ ಆಡಿ ನೀನು ಯಾವತ್ತೂ ಗೆಲ್ಲಕಾಗಲ್ಲ ನಿಮಗೆ ಕೃತಜ್ಞತೆ ಅನ್ನೋದೇ ಇಲ್ಲ ಮನುಷ್ಯತ್ವನೇ ಇಲ್ಲ ನೀನು ಓದಿ ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಲಿ ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಆದ್ರೆ ನೀನು ನನ್ನ ಮೇಲೆ ಸುಳ್ಳು ಹೇಳಿ ಅತ್ತೆ ಮುಂದೆ ನಾನು ತಪ್ಪಿತಸ್ಥ ಜಾಗದಲ್ಲಿ ನಿಲ್ಲೋ ಮಾಡಿದ್ಯಾ ಅಲ್ವಾ ನಾನು ನಿನ್ನ ಬಾಯಲ್ಲಿ ಸತ್ಯ ಹೇಳಿಸ್ತೆ ಬಿಡಲ್ಲ ನೋಡ್ತಾ ಇರು ಇದನ್ನೆಲ್ಲ ನಾನು ಕಂಡು ಹಿಡಿದೆ ಇಡ್ತೀನಿ ಅತ್ತೆ ಮುಂದೆ ನಿನ್ನ ಬಾಯಿಂದನೇ ಸತ್ಯ ಹೇಳಿಸ್ತೀನಿ ಕಾಲ ದೂರ ಇಲ್ಲ ಹಲೋ ಹಲೋ ನಾನು ಅಮೃತ ಮಾತಾಡ್ತಾ ಇದ್ದೀನಿ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋಗಿದೆ ನೀನು ಹೇಳ್ದಂಗೆ ಅದಕ್ಕೇನೆ ಆ ಕಾಪಿ ಚಿಟ್ಟಿ ಎಲ್ಲ ಕೊಟ್ಟಿದ್ದು ಅಂತ ಹೇಳ್ದೆ ಅಮ್ಮನೂ ಅದನ್ನ ನಂಬಿಟ್ಟು ಚೀಮಾರಿ ಹಾಕ್ಬಿಟ್ರು ಆದರೆ ಅದಕ್ಕೆ ಗೌಮಾನ ಆಯ್ತಲ್ಲ ಅದಕ್ಕೆ ಅವ್ರು ನನ್ನ ಹತ್ರ ಬಂದು ಸತ್ಯನೆಲ್ಲ ಹೊರಗೆ ತೆಗಿತೀನಿ ಸತ್ಯ ಎಲ್ರಿಗೂ ಗೊತ್ತಾಗೋಗ್ ಮಾಡ್ತೀನಿ ಅಂತ ಹೇಳಿದ್ರು ನಂಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ ಡೋಂಟ್ ವರಿ ಅಮೃತ ನಿಮ್ಮ ಅತ್ತಿಗೆ ಎಷ್ಟೇ ಸ್ಮಾರ್ಟ್ ಆಗಿ ಮೂವ್ ಮಾಡಿದ್ರು ಅದನ್ನ ಅಪ್ರೂವ್ ಮಾಡೋಕ್ಕಾಗಲ್ಲ ಎಕ್ಸಾಮ್ ಹಾಲಲ್ಲಿ ನಡೆದಿರೋದೆಲ್ಲ ನಿಮ್ಮ ಅಮ್ಮಂಗೆ ಹೇಗೆ ಗೊತ್ತಾಗತ್ತೆ ಇಲ್ಲ ಎಕ್ಸಾಮಿನವ್ರು ಬಂದು ನಿಮ್ಮ ಮನೇಲೆಲ್ಲ ಹೇಳ್ತಾರಾ ಅದೆಲ್ಲ ನಡೆಯಲ್ಲ ನೀನು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಗುಡ್ ನೈಟ್ ಗುಡ್ ನೈಟ್ ಏನೂ ಆಗಲ್ಲ ನಾನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀನಿ ಈ ಗೇಮ್ನಾದ್ರೂ ಮುಗಿಸೋಣ